ತಂದನಿ ತಾನಿ ನಾನಿ ತಂದಾನೇ ನಾನಿ ತಾನ ಕೃಷಿಕರು ನಿತ್ಯ ಆದಾಯ ಮತ್ತು ಆರ್ಥಿಕ ಸಬಲತೆಯನ್ನು ಕಾಯ್ದುಕೊಳ್ಳಲು ಪಶುಸಂಗೋಪನೆ, ಕುಕ್ಕಟ ಪಾಲನೆ, ಮೀನುಗಾರಿಕೆಯಂಥ ಉಪಕಸುಬುಗಳಲ್ಲಿ ತೊಡಗಿಕೊಳ್ಳುವುದು ಸಾಮಾನ್ಯ. ಆದರೆ ಕಾಲಕ್ರಮೇಣ ಕುಕ್ಕಟ ಪಾಲನೆ ಒಂದು ಪ್ರಧಾನ ಉದ್ಯಮವಾಗಿ ಹೊರಹೊಮ್ಮಿದ್ದು ಕೃಷಿಕರು ಮತ್ತು ನಿರುದ್ಯೋಗಿ ಯುವಕರಿಗೆ ಆಶಾದಾಯಕವಾಗಿದೆ. ಆದರೆ ಕೆಲವೊಮ್ಮೆ ಕೋಳಿಗಳಲ್ಲಿ ಕಾಣಿಸಿಕೊಳ್ಳುವ ರೋಗಗಳಿಂದಾಗಿ ಕುಕ್ಕಟ ಪಾಲನೆಯಲ್ಲಿ ಅಪಾರ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಪ್ರಸ್ತುತ ಕೊರೋನಾ ವೈರಾಣು ಹಾವಳಿ ಅನೇಕ ತಪ್ಪು ಕಲ್ಪನೆಗಳಿಗೆ ಎಡೆಮಾಡಿಕೊಟ್ಟಿದ್ದು, ಮೊಟ್ಟೆ ಮಾಂಸ ತಿಂದರೆ ಕೊರೋನಾ ಹರಡುತ್ತದೆ ಎಂಬ ಪ್ರತೀತಿಗಳು ಕೇಳಿಬರುತ್ತಿವೆ. ಇದರಿಂದ ಕುಕ್ಕಟ ಪಾಲನೆ ಕ್ಷೇತ್ರ ಕಳೆಗುಂದಿತ್ತು. ಆದರೆ ಜಿಲ್ಲಾಡಳಿತ ಸಕಾಲದಲ್ಲಿ ಕುಕ್ಕಟ ಪಾಲನೆಯಲ್ಲಿ ತೊಡಗಿರುವವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಜನರಲ್ಲಿ ಕೋಳಿ ಮತ್ತು ಮೊಟ್ಟೆ ಸೇವನೆಯಿಂದ ಯಾವುದೇ ರೋಗ ಬರುವುದಿಲ್ಲ ಎಂದು ಜಾಗೃತಿ ಮೂಡಿಸುವ ಮೂಲಕ ಉದ್ಯಮವನ್ನು ಪ್ರೋತ್ಸಾಹಿಸಿದೆ. ಇದೇ ವೇಳೆ ಹಕ್ಕಿ ಜ್ವರವು ಕೆಲವು ಜಿಲ್ಲೆಗಳಲ್ಲಿ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಪ್ರತಿದಿನ ಕೋಳಿ ಫಾರಂಗಳಿಂದ ಕೋಳಿಗಳ ರಕ್ತದ ಮಾದರಿ ಸೇರಿದಂತೆ ಅವಶ್ಯಕ ಮಾದರಿಗಳನ್ನು ಪ್ರಯೋಗಾಲಯಗಳಿಗೆ ಕಳುಹಿಸುವ ಕೆಲಸವನ್ನು ಪಶುಸಂಗೋಪನಾ ಇಲಾಖೆ ಕೈಗೊಳ್ಳುತ್ತಿದೆ. ಅಲ್ಲದೆ ನಿತ್ಯ ವರದಿಗಳ ಕುರಿತು ಮಾಹಿತಿಯ ಅವಲೋಕನಗೈಯುತ್ತಿರುವುದಾಗಿ ಉಡುಪಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು 1 ತಿಂಗಳಿಂದ ಕೋವಿಡ್ ಒಂದು ಸಮಸ್ಯೆ, ಕೋವಿಡ್ ಕೊರೋನಾ ವೈರಸ್ ಡಿಸೀಸ್ ಇದರ ನಾವು ಫೈಟ್ ಮಾಡ್ತಾ ಇದ್ದೀವಿ. ಕೋವಿಡ್ ಸ್ಟಾಪ್ ಮಾಡಲಿಕ್ಕೆ ನಾವು ಸೋಷಲ್ ಡಿಸ್ಟೆನ್ಸಿಂಗ್ ಮತ್ತು ಇನ್ಫೆಕ್ಷನ್ ಸ್ಪ್ರೆಡ್ ಕಂಟ್ರೋಲ್ ಮಾಡಲಿಕ್ಕೆ ಪೂರ್ತಿ ಪ್ರಯತ್ನ ಮಾಡಬೇಕಾಗುತ್ತೆ. ಈಗ ಜಿಲ್ಲಾ ಮಟ್ಟದಲ್ಲಿ ಕಂದಾಯ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮತ್ತು ಅದರ ಜೊತೆ ನಮ್ಮದು ಲೈನ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಪಶುಪಾಲನೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕುಡಿಯುವ ನೀರು ಇಲಾಖೆ, ಎಲ್ಲ ಇಲಾಖೆಗಳಿಂದ ನಮ್ಮದು ಸಿಬ್ಬಂದಿಗಳು ಮುಂದೆ ಬಂದು ಇದರಲ್ಲಿ ಕೋವಿಡ್ ಫೈಟ್ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಪಶುಪಾಲನೆ ಇಲಾಖೆಯಿಂದ ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ. ಫಸ್ಟ್ ನಮ್ಮದು ವೆಟನರಿ ಕ್ಲಿನಿಕ್ಸ್ ಏನಿದೆ, ಮೊಬೈಲ್ ಕ್ಲಿನಿಕ್ಸ್ ಏನಿದೆ, ಅದು ಸುಮಾರು 100 ಯೂನಿಟ್ಸ್ ಆಗ್ತದೆ. ಅದರಲ್ಲಿ ನಾವು ಫುಲ್ಲಿ ಸ್ಯಾನಿಟೈಸೇಷನ್ ಮಾಡಿದ್ದೇವೆ ಮತ್ತು ಎಲ್ಲ ಸ್ಟಾಫ್ಗಳಿಗೆ ಮಾಸ್ಕ್, ಸ್ಯಾನಿಟೈಸರ್, ಗ್ಲವ್ಸ್ ಎಲ್ಲ ಕೊಟ್ಟಿದ್ದೇವೆ. ಯಾಕೆಂದರೆ ಅದು ಎಸೆನ್ಷಿಯಲ್ ಸರ್ವಿಸಸ್ ಒಳಗೆ ಬರುತ್ತೆ, ನಿಲ್ಲಿಸಲಿಕ್ಕೆ ಆಗಲ್ಲ. ಬಟ್ ನಾವು ಪೂರ್ತಿ ಪ್ರಿಕಾಷನ್ಸ್ ತಗೊಳ್ತಾ ಇದ್ದೀವಿ. ಅದು ಬಿಟ್ಟು ಬರ್ಡ್ ಫ್ಲೂದು ನಮಗೆ ಬೇರೆ ಜಿಲ್ಲೆಗಳಿಂದ ಮಾಹಿತಿ ಬಂದಿದೆ. ಅದಕ್ಕೆ ನಾವು ಸುಮಾರು 15 ದಿವಸದಿಂದ ಪ್ರತಿದಿನ 10 ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಮ್ಯಾಂಗ್ಳೂರ್ ಲ್ಯಾಬ್ಗೆ ಕಳಿಸ್ತಾ ಇದ್ದೀನಿ. ಇದು 10 ಸ್ಯಾಂಪಲ್ಸಲ್ಲಿ 4 ಥರದ್ದು ಬೇರೆ ಬೇರೆ ಸ್ಯಾಂಪಲ್ಸ್ ಬರುತ್ತೆ, ಅದು ನಾವು ತಗೊಳ್ತಾ ಇದ್ದೀವಿ. ಸೊ ಇದುವರೆಗೆ ನಮಗೆ ಯಾವುದು ಬರ್ಡ್ ಫ್ಲೂ ಪಾಸಿಟಿವ್ ಕೇಸ್ ಇನ್ನೂ ಬಂದಿಲ್ಲ. ಸೊ ಇದು ಕೂಡ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೇವೆ. ಇವತ್ತು ಈ ಒಂದು ಸೆಂಚುರಿ ಫಾರ್ಮ್ ಪೆರಂಪಳ್ಳಿ ಉಡುಪಿ ತಾಲೂಕು ಅಂದರೆ ಮಣಿಪಾಲದ ಪೆರಂಪಳ್ಳಿಯಲ್ಲಿದ್ದೇವೆ. ನಾವೀಗ ಒಂದು ಕೋಳಿ ಶೀತಜ್ವರದ ಸರ್ವೇಕ್ಷಣೆಗೆ ಯಾವ ರೀತಿ ಮಾದರಿಗಳನ್ನು ಒಂದು ಸಂಗ್ರಹ ಮಾಡ್ತೇವೆ ಅಂತ ಹೇಳಿಬಿಟ್ಟು ಒಂದು ಪ್ರಾತ್ಯಕ್ಷಿಕ ಮಾಡಬೇಕಾಗಿದೆ. ಅದಕ್ಕೆ ಇಲ್ಲಿ ಬಂದಿದ್ದೇವೆ. ನನ್ನೊಟ್ಟಿಗೆ ನಮ್ಮ ಮಣಿಪಾಲದ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಇದ್ದಾರೆ. ನಾವು ಸೀರಮ್ ಸ್ಯಾಂಪಲ್ ಹೇಗೆ ಮಾಡ್ತೀವಿ ಅಂತ ಈಗ ನೀವು ಬ್ಲಡ್ ಕಲೆಕ್ಷನ್ ಈಗ ನೋಡಿದರೆ ಈ ಸಿರಿಂಜ್ನಲ್ಲಿ ಸ್ಟೆರಿಲೈಸ್ ಮಾಡಿದಂಥ ಒಂದು ಸಿರಿಂಜ್ನಲ್ಲಿ ರಕ್ತವನ್ನು ಸಂಗ್ರಹಣೆ ಮಾಡಿ ಈ ಟ್ಯೂಬ್ನಲ್ಲಿಟ್ಟು ಇದನ್ನು ನಾವು ರೆಫ್ರಿಜರೇಟರ್ನಲ್ಲಿಟ್ಟು ಸೀರಮ್ ಅಂತೇಳಿ ಈ ರೀತಿಯನ್ನು ತಗೊಳ್ತೇವೆ. ಇದನ್ನು ಯಾವ ರೀ ವೈಜ್ಞಾನಿಕವಾಗಿ ನಾವು ಇದರಲ್ಲಿ ಕಾಯಿಲೆ ಇದೆಯೋ ಇಲ್ಲೋ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ IHNDUBಗೆ ಕಳಿಸ್ತೇವೆ. ಇದು ಒಂದು ಕೋಳಿ ಶೀತ ಜ್ವರ ಬಂದಾಗ ಪಶುಸಂಗೋಪನೆ ಇಲಾಖೆ ಎಲ್ಲ ಇದು ಎಲ್ಲಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾರೆ, ಯಾವ ಕೋಳಿ ಅಂಗಡಿಗಳಲ್ಲಿರ್ತದೆ, ಆ ಎಲ್ಲ ಕ್ಷೇತ್ರಗಳಲ್ಲೂ ಈ ಕಾರ್ಯವನ್ನು ಮಾಡ್ತಾ ಇರ್ತದೆ. ಇದರಲ್ಲಿ ಕೋಳಿಗಳಲ್ಲಿ ನೆಗೆಟಿವ್ ಬಂತ ಅಂತ ಹೇಳಿದರೆ ಸಮಸ್ಯೆ ಇಲ್ಲ, ಪಾಸಿಟಿವ್ ಬಂತ ಅಂತ ಹೇಳಿದರೆ ಸರ್ಕಾರ ವಿಧಿಸಿದ ಎಲ್ಲ ಷರತ್ತು ನಿಯಮಗಳನ್ನು ನಾವು ಕೋಳಿ ಫಾರ್ಮ್ಗಳಿಗೆ ಅನ್ವಯಿಸಿ ಅದೇ ರೀತಿಯಾಗಿ ಕೋಳಿ ಶೀತ ಜ್ವರ ಬೇರೆ ಮನುಷ್ಯರಿಗೆ ಅಥವಾ ಕೋಳಿಗಳಿಗೆ ಹರಡದೇ ಇದ್ದಾಗೆ ಎಲ್ಲ ಮುಂಜಾಗ್ರತೆ ಕ್ರಮ ಕೊಡಲಿಕ್ಕೆ ನಮ್ಮ ಇಲಾಖೆ ಜಿಲ್ಲಾ ಆಡಳಿತದೊಂದಿಗೆ ಸದಾ ಸಿದ್ಧವಾಗಿ ಇರ್ತದೆ. ಪಶುಪಾಲನಾ ಇಲಾಖಾ ಆಯುಕ್ತರ ಒಂದು ನಿರ್ದೇಶನದಂತೆ ಹಕ್ಕಿ ಜ್ವರ ಮುನ್ಸೂಚನೆಗಾಗಿ ಅಂದರೆ ಹಕ್ಕಿ ಜ್ವರ ಸರ್ವೇಕ್ಷಣೆಗಾಗಿ ಪ್ರತಿ ಕೋಳಿ ಫಾರ್ಮ್ಗಳಿಂದ ನಿಯಮಿತವಾಗಿ ಈ ಒಂದು 4 ಮಾದರಿಗಳನ್ನು ರಕ್ತದ ಸೀರಮ್ ಮಾದರಿ,
ಕ್ಲೋಯಾಕಲ್ ಸ್ಯಾಂಪಲ್, ಟ್ರೇಕಿಯಲ್ ಸ್ಯಾಂಪಲ್ ಮತ್ತು ಎನ್ವಿರಾನ್ಮೆಂಟಲ್ ಸ್ಯಾಂಪಲ್. ಅಂದರೆ ಇದು ಎನ್ವಿರಾನ್ಮೆಂಟಲ್ ಸ್ಯಾಂಪಲ್ ಅಂದರೆ ಅದರದ್ದು ಕೋಳಿ ಕೊಯ್ದ ನೀರು ಅಥವಾ ಇದರ ಕತ್ತಿಯಿಂದ ಬಂದ ನೀರು ಅಂಥದ್ದನ್ನು ಕಲೆಕ್ಟ್ ಮಾಡ್ತೇವೆ. ಇದನ್ನು ಮಂಗಳೂರಿನ ಪ್ರಾದೇಶಿಕ ಪ್ರಯೋಗಾಲಯಕ್ಕೆ ಕಳಿಸಿ ಅಲ್ಲಿಂದ ಪಶು ಆರೋಗ್ಯ ಜೈವಿಕ ಸಂಸ್ಥೆ ಹೆಬ್ಬಾಳಕ್ಕೆ ಅವರು ಕಳಿಸ್ತಾರೆ. ಇದು ನಿಯಮಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ, ಯಾಕಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ. ಇದಕ್ಕೆ ಜಿಲ್ಲಾಡಳಿತದ ಪೂರ್ಣ ಸಹಕಾರ ಮತ್ತು ಅವರ ಆದೇಶವೂ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು. ಕೋವಿಡ್ 19 ನಿಮಿತ್ತ ಘೋಷಿಸಲಾದ ಲಾಕ್ಡೌನ್ ಸಮಯದಲ್ಲೂ ಅವಶ್ಯಕ ಸರಕುಗಳ ಸರಬರಾಜಿಗೆ ವಿನಾಯಿತಿ ನೀಡಿರುವುದರಿಂದ ಮೊಟ್ಟೆ ಮತ್ತು ಕೋಳಿ ಸಾಗಾಣಿಕೆಯಲ್ಲೂ ಯಾವುದೇ ತೊಂದರೆಯನ್ನು ಕುಕ್ಕಟ ಪಾಲಕರು ಎದುರಿಸುತ್ತಿಲ್ಲ. ಇದೇ ಸಮಯದಲ್ಲಿ ಉದ್ಯಮದಲ್ಲಿ ತೊಡಗಿರುವವರು ಮತ್ತು ಮೊಟ್ಟೆ ಮಾಂಸದ ಅಂಗಡಿ ಮಾರಾಟಗಾರರಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ, ತಮ್ಮ ಕೆಲಸದ ಸ್ಥಳದಲ್ಲಿ ನೈರ್ಮಲ್ಯ ಕಾಪಾಡುವುದು ಸೇರಿದಂತೆ ಸ್ವಯಂ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವ ಕುರಿತು ಹೆಚ್ಚಿನ ಗಮನ ಹರಿಸುವಂತೆ ಎಚ್ಚರಿಕೆ ನೀಡಲಾಗಿದೆ. ನಮಗೆ ಈ COVID-19 ಒಂದು ಸಮಸ್ಯೆಯಿಂದಾಗಿ ಪ್ರಥಮದಲ್ಲಿ ಬಹಳಷ್ಟು ಗೊಂದಲ ಇತ್ತು, ಹಾಗೂ ಜನರಿಗೂ ಕೂಡ ಈ ಕೋಳಿ ಮೊಟ್ಟೆಯನ್ನಾಗಲಿ ಅಥವಾ ಕೋಳಿಗಳನ್ನು ತಿನ್ನುವುದಕ್ಕಾಗಲಿ ಭಾಳ ಗೊಂದಲದಲ್ಲಿದ್ದರು. ಆದರೆ ಜಿಲ್ಲಾ ಆಡಳಿತವು ಸಕಾಲದಲ್ಲಿ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ನಮಗೆ ಈ ಉದ್ಯಮವನ್ನು ನಷ್ಟದಲ್ಲಿ ನಡೆಯುವುದನ್ನು ತಪ್ಪಿಸಿರುತ್ತದೆ. ಹಾಗೂ ಜನರು ಕೂಡ ಕಾಲಕ್ರಮೇಣ ಈ ಮೊಟ್ಟೆ ತಿನ್ನುವುದ ಅಥವಾ ಕೋಳಿ ತಿನ್ನುವುದರಲ್ಲಿ ವಿಶ್ವಾಸನ ಹೊಂದಿ ಈ ದಿನ ನಾವು ಭಾಳಷ್ಟು ಒಳ್ಳೆಯ ದರದಲ್ಲಿ ನಮ್ಮ ಕೋಳಿಗಳ ನಮ್ಮ ಉತ್ಪಾದನೆಯನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪಶು ಆಹಾರ ತಯಾರಿಕೆಯಲ್ಲೂ ಕೂಡ ನಮಗೆ ಸಕಾಲದಲ್ಲಿ ಜಿಲ್ಲಾ ಆಡಳಿತವು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿರ್ತೇವೆ. ಅದೇ ರೀತಿ ರೈತರಿಗೂ ಕೂಡ ಸಕಾಲದಲ್ಲಿ ನಾವು ಪಶು ಆಹಾರವನ್ನು ಸರಬರಾಜು ಮಾಡಿರ್ತೇವೆ. ನಮ್ಮ ಪಶು ಆಹಾರವನ್ನು ಈ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ 8,000-9,000 ರೈತರು ಈ ತನಕ ಉಪಯೋಗಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಪಶು ಆಹಾರವನ್ನು ಸರಬರಾಜು ಮಾಡ್ತಾ ಇದ್ದೇವೆ. ಮತ್ತು ಈ ಪಶು ಆಹಾರಕ್ಕೆ ಬೇಕಾದಂಥ ಕಚ್ಚಾ ಸಾಮಗ್ರಿಗಳು ಕೂಡ ಸರಿಯಾದ ಸಮಯದಲ್ಲಿ ನಮಗೆ ತಲುಪುವಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ. ಅದರಿಂದಾಗಿ ಯಾವ ರೀತಿಯ ತೊಂದರೆ ಇಲ್ಲದೆ ಕೂಡ ನಾವು ರೈತರಿಗೆ ಈ ಪಶು ಆಹಾರವನ್ನು ಸಕಾಲದಲ್ಲಿ ತಲುಪಿಸಲಿಕ್ಕೆ ನಮಗೆ ಅನುಕೂಲ ಆಗಿದೆ. ಈಗ ಈ COVID-19 ಸ್ವಲ್ಪ ಮಾರ್ಕೆಟ್ ತುಂಬ ಲಾಸ್ ಆಯಿತು ನಡುವಿನಲ್ಲಿ, ಆದರೆ ಈಗ ಕವರ್ಅಲ್ ಆಗ್ತಾ ಉಂಟು, ಈಗ ಒಳ್ಳೆ ಮಾರ್ಕೆಟ್ ಬರ್ತಾ ಉಂಟು. ಆದರೂ ನಾನು ಏನು ಧೈರ್ಯ ತಪ್ಪಲಿಲ್ಲ, ಬಿಡಲಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೆ. ಸ್ವಲ್ಪ ಫೀಡೆಲ್ಲ ತಿಂಡಿ ಬರುವ ಸ್ವಲ್ಪ ಪ್ರಾಬ್ಲಮ್ ಆಯಿತು ಟ್ರಕ್ ಎಲ್ಲ ಬಂದಾಗಿ, ಅನಂತರ ಸ್ವಲ್ಪ ಲೇಟ್ ಆಯಿತು. ಈಗ 42 ದಿವಸದ್ದು ಕೋಳಿ ಆಯಿತು, ನಾಳೆಯಿಂದ ಲಿಫ್ಟಿಂಗ್ ಸ್ಟಾರ್ಟ್ ಆಗ್ತದೆ ನಮ್ಮದು. ಈಗ ಒಳ್ಳೆ ರೇಟ್ ಇದ್ದರಿಂದ ಸ್ವಲ್ಪ ಖುಷಿ ಆಗ್ತಾ ಉಂಟು. ಮತ್ತು ನಮ್ಮದು ಪಶು ಸಂಘಟನೆ ಇಲಾಖೆಯಿಂದ ಡಾಕ್ಟ್ರ್ ಅವರು ಬಂದು ನೋಡ್ತಾ ಇದ್ದರು, ಅವರಿಂದ ತುಂಬ ಸಹಕಾರ ಆಯಿತು. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅವರು ಬಂದು ನಮ್ಮ ಹತ್ರ ಹೇಳ್ತಾರೆ ಹೀಗೆ ಮಾಡಿ ಅಂತ, ತುಂಬ ಉಪಕಾರ ಬೀಳ್ತು ಅವರಿಂದ. ಕುಕ್ಕಟೋದ್ಯಮದಲ್ಲಿ ತೊಡಗಿರುವ ಕೆಲಸಗಾರರು, ರೈತ ಬಾಂಧವರು, ಮಾರಾಟಗಾರರು ಮತ್ತು ಗ್ರಾಹಕರು ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಪ್ರಸ್ತುತ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದಾಗಿದೆ. ಸಾಂಬಾರ್ ಪದಾರ್ಥಗಳ ತವರು ಭಾರತ. ಲವಂಗ, ಏಲಕ್ಕಿ ಮುಂತಾದ ಬಹುಬೇಡಿಕೆಯ ದುಬಾರಿ ಸಾಂಬಾರ್ ಪದಾರ್ಥಗಳಲ್ಲಿ ಕಾಳುಮೆಣಸು ಕೂಡ ಒಂದು. ಹಿಂದೆ ಕಾಳುಮೆಣಸನ್ನು ಕೇರಳದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿತ್ತು, ಆದರೆ ಇಂದು ಕರ್ನಾಟಕ ರಾಜ್ಯ ಪ್ರಮುಖ ಸ್ಥಾನದಲ್ಲಿದೆ. ಸುಮಾರು 35,000-36,000 ಮೆಟ್ರಿಕ್ ಟನ್ ಕಾಳುಮೆಣಸನ್ನು ರಾಜ್ಯದಲ್ಲಿ ಬೆಳೆಯಲಾಗುತ್ತಿದೆ. ಹಿಂದೆ ಕರಿಮೆಣಸನ್ನು ಕೇರಳದಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ಕರಿಮೆಣಸಿನಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಸುಮಾರು 30,000-35,000 ಮೆಟ್ರಿಕ್ ಟನ್ಸಷ್ಟು ಕರಿಮೆಣಸನ್ನು ನಮ್ಮ ಕರ್ನಾಟಕ ರೈತರು ಬೆಳೆದು ನಮ್ಮ ದೇಶಕ್ಕೆ ಕೊಡ್ತಾ ಇದ್ದಾರೆ. ಕಾಫಿ ತೋಟಗಳು ಮತ್ತು ಅಡಿಕೆ ತೋಟ ಮತ್ತು ತೆಂಗು ತೋಟಗಳಲ್ಲಿ ಕರಿಮೆಣಸನ್ನು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಕರಿಮೆಣಸಿನಲ್ಲಿ ನಮಗೆ ಮುಖ್ಯವಾದ ಪ್ರಯೋಗಗಳಿಂದ ಕಂಡುಬಂದ ಮುಖ್ಯ ಅಂಶಗಳಂತ ಹೇಳಿದರೆ, ಕರಿಮೆಣಸು ಯಾವಾಗಲೂ ಹೂವನ್ನು ಜೂನ್ ತಿಂಗಳಿನಲ್ಲಿ ಬಿಟ್ಟರೆ ಉತ್ತಮವಾದ ಇಳುವರಿ ಬರುತ್ತೆ. ಯಾವಾಗ ಜೂನ್ ಬಿಟ್ಟು ಜುಲೈ ಆಗಸ್ಟ್ನಲ್ಲಿ ಏನಾದರೂ ಹೂವನ್ನು ಬಿಟ್ಟರೆ ಇಳುವರಿ ಸುಮಾರು 50-70% ಕಡಿಮೆ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ, ಮೇ ಜೂನ್ನಲ್ಲಿ ಹೂವು ಬಂದರೆ ಅದರಲ್ಲಿ ಗಂಡು ಮತ್ತು ಹೆಣ್ಣು ಹೂವುಗಳ ಸಂಖ್ಯೆ ಚೆನ್ನಾಗಿರುತ್ತೆ.
ಸೊ ಜುಲೈ ಆ ನಂತರ ಹೂವು ಬಂದರೆ ಅದರಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ. ಸೊ ಗಂಡು ಹೂಗಳ ಸಂಖ್ಯೆ ಬಹಳ ಕಡಿಮೆ ಆಗೋದ್ರಿಂದ ಇಳುವರಿ ಬಹಳ ಕುಂಠಿತವಾಗುತ್ತೆ. ಇದನ್ನು ನಾವು ಹೇಗೆ ಗಂಡು ಮತ್ತು ಹೆಣ್ಣು ಹೂವು ಬರಲೇಬೇಕು ಅಂತ ಮಾಡಬೇಕು ಅಂತ ಹೇಳಿದರೆ, ನಾವು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕರಿಮೆಣಸಿಗೆ ಚೆನ್ನಾಗಿ ನೀರನ್ನು ಕೊಡಬೇಕು, ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ನಾವು ಚೆನ್ನಾಗಿ ಬೆಳಕನ್ನು ಕೊಡಬೇಕು. ಇವೆರಡು ಬಹಳ ಮುಖ್ಯವಾದ ಅಂಶಗಳು. ಸೊ ರೈತರು ಏನಾಗುತ್ತೆ ಅಂತ ಹೇಳಿದರೆ, ತೋಟಗಳಲ್ಲಿ ಕಾಫಿ ಕುಯ್ತಾ ಇರ್ತಾರೆ, ಕರಿಮೆಣಸನ್ನು ಕುಯ್ತಾ ಇರ್ತಾರೆ, ಜನಗಳ ಅಭಾವ ಆಗುತ್ತೆ, ನೀರನ್ನು ಕೊಡಲಿಕ್ಕೆ ನೀರು ಇರುವುದಿಲ್ಲ, ಅಥವಾ ಕಾಫಿ ಇರೋ ನೀರನ್ನು ಬರೀ ನಾವು ಕಾಫಿಗೆ ಕೊಡಲಿಕ್ಕೆ ಸಾಕಾಗುತ್ತೆ. ಆವಾಗ ಅವರು ಕರಿಮೆಣಸು ಬಗ್ಗೆ ನೀರನ್ನು ಕೊಡದೇ ಇದ್ದಾಗ ಅದು ಯಾವಾಗ ಮಳೆ ಬರುತ್ತೆ, ಮಳೆ ಬಂದಂತಹ ಮಳೆ ಬಂದ ಮೇಲೆ ಒಂದು 15 ಇಂಚು ಮಳೆ ಬೇಕು. ಸೊ ಅಷ್ಟರ ಮೇಲೆ ಮಳೆ ಬಂದು ನಂತರ ಅದು 45 ದಿನದಲ್ಲಿ ಹೂವು ಬಿಡಲಿಕ್ಕೆ ಶುರುವಾದರೆ ಜುಲೈ ಆಗಸ್ಟ್ ಆಗಿಬಿಡುತ್ತೆ. ಆವಾಗ ಇಳುವರಿ ಬಹಳ ಕುಂಠಿತ ಆಗುತ್ತೆ. ದಿನ ಒಂದು 10-15 ದಿನಕ್ಕೆ ಒಂದು ಸಾರಿ, 10 ದಿನಕ್ಕೆ ಒಂದು ಸಾರಿ 50-60 ಲೀಟ್ರು, ಅಂದರೆ ದಿನಕ್ಕೆ 8-10 ಲೀಟ್ರು ಪ್ರಮಾಣದಲ್ಲಿ ನಾವು ನೀರನ್ನು ಕೊಟ್ಕೊಂಡು ಬಂದರೆ, ಅಂದರೆ ಯಾವುದಾದ್ರು ಮೆಥಡ್ ಇರ್ಬೋದು, ನೀವು ಪೈಪಲ್ನಾರು ಕೊಡ್ಬೋದು, ಅಥವಾ ತುಂತುರು ನೀರಾವರಿಯನ್ನು ಮಾಡ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಅಥವಾ ಏನು ಹನಿ ನೀರಾವರಿ ಪದ್ಧತಿಯಲ್ಲಿ ಸುದ ಮಾಡ್ಬೋದು. ಆದರೆ ಆ ಬೆಳೆಯ ಬೇರು ಎಷ್ಟು ಹೋಗಿರುತ್ತೆ ಅಂದರೆ 1 ಮೀಟರ್ ಸುತ್ತ ಹೋಗಿರುತ್ತೆ, ಅಷ್ಟು ನೆನೆಯೋ ಥರ ಮಾಡಬೇಕು. ಅದು ನೆನೆದಿರೋದು ಹೆಂಗಿರಬೇಕು ಅಂತ ಹೇಳಿದ್ರೆ, 45-50 ದಿನಗಳ ಕಾಲ ಅದು ತೇವಾಂಶವನ್ನು ಉಳಿಸ್ಕೊಂಡಿರಬೇಕು. ಆವಾಗ ಮಾತ್ರ ಅದು ಹೂವು ಬಿಡಲಿಕ್ಕೆ ಜೂನ್ನಲ್ಲಿ ಹೂವು ಬಿಡುತ್ತೆ. ಜೂನ್ನಲ್ಲಿ ಯಾವಾಗ ನಮ್ಗೆ ಹೂವು ಬಿಡೋದಿಲ್ಲ ಅಂತ ಹೇಳಿದರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ. ಜುಲೈನಲ್ಲಿ ಹೊಸ ಎಲೆ ಮತ್ತು ಕೊತ್ತು ಬಂದರೆ ಅದಕ್ಕೆ ಎಲೆ ಚುಕ್ಕೆ ರೋಗ ಬಂದುಬಿಟ್ಟು ಅದು ಹೊಸ ಎಲೆ ಮತ್ತು ಕೊತ್ತು ಎರಡೂ ಬಿದ್ದೋಗ್ಬಿಡುತ್ತೆ. ಸೊ ಮತ್ತೆ ಜುಲೈನಲ್ಲಿ ಏನಾದರೂ ನಾವು ಜುಲೈನಲ್ಲಿ ಹೂವು ಬರೋಕ್ಕೆ ಹೋದಾಗ ನಾವು ಬೋಡೋ ದ್ರಾವಣವನ್ನು ನಾವು ಮೆಣಸಿಗೆ ಹೊಡಿದೇ ಇದ್ದರೆ ಏನು ಹೇಳ್ತೇವೆ ಅಂದರೆ, ಬೋಡೋ ದ್ರಾವಣ ಹೊಡಿಲಿಕ್ಕೆ ಸುಮಾರು 50% ಹೊಸ ಚಿಗುರು ಬಂದಿರಬೇಕು, ಆನಂತರ ಹೊಡೀರಿ ಅಂತ ನಾವು ಹೇಳ್ತೇವೆ. ಅದು ಹೊಸ ಚಿಗುರು ಜುಲೈನಲ್ಲಿ ಬರಲಿಕ್ಕೆ ಶುರುವಾದಾಗ ರೈತರು ಜೂನ್ನಲ್ಲಿ ಹೊಡಿಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಸೊ ಜುಲೈನಲ್ಲಿ ಹೊಡಿಲಿಕ್ಕೆ ಹೋಗ್ತಾರೆ. ಸೊ ಅಷ್ಟೊತ್ತಿಗಾಗಲೇ ಜುಲೈನಲ್ಲಿ ಆದರೆ ಕೊಳೆ ರೋಗ ಬಂದುಬಿಡುತ್ತೆ. ಸೊ ಮತ್ತೆ ಆಗಲೇ ಹೇಳಿದೆ ನಾನು, ನೆರಳನ್ನು ಸುದ ತೆಗೆದಿರಬೇಕು. ಬೆಳಕಬೇಕು ಅಂತ ಹೇಳಿದರೆ ನಾವು ಏಪ್ರಿಲ್ನಲ್ಲೇ ನೆರಳನ್ನು ತೆಗಿಬೇಕು. ಈಗ ಕೋವಿಡ್ ಎಲ್ಲ ಶುರುವಾಗಿರೋದ್ರಿಂದ ಏಪ್ರಿಲ್ ಮೇನಲ್ಲಿ ಜನಗಳು ಇಲ್ಲ, ಯಾವ ಕೆಲಸ ಮಾಡಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದಷ್ಟು ಮಾಡಿದರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂದರೆ ಬೆಳೆನೇ ಇರುವುದಿಲ್ಲ. ಸೊ ಏಪ್ರಿಲ್ ಮೇ ಬಹಳ ಮುಖ್ಯವಾದ ತಿಂಗಳುಗಳು. ಸೊ ನಾವು ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೇವೆ, ಆದಷ್ಟು ತೆಗೀರಿ. ಎಲ್ಲಿ ಹೋದ ವರ್ಷ ಕಡಿಮೆ ಇಳುವರಿ ಇತ್ತು ಅಲ್ಲಿ ಬೇಗ ಕೆಲಸ ಮಾಡಿ ನೀರನ್ನು ಕೊಟ್ಟರೆ ನಾವು ಇಳುವರಿಯ ಏರಿಳಿತವನ್ನು ಕಡಿಮೆ ಮಾಡ್ಕೊಬೋದು, ಅಥವಾ ಒಂದಷ್ಟು ಇಳುವರಿಯನ್ನು ನಿಮ್ಮ ತೋಟದ ಇಳುವರಿಯನ್ನು ಮಾಡ್ಕೊಬೋದು. ತುಂಬ ಜನ ರೈತರು ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಸುಮಾರು ಕೆಲವರು ಕ್ವಿಂಟಲ್ಗಟ್ಟಲೆ ಕುಯ್ತಾರೆ, ಕೆಲವರು ಟನ್ಗಟ್ಟಲೆ ಕುಯ್ತಾರೆ, ಕೆಲವರು ಕೋಟಿಗಟ್ಟಲೆ ಆದಾಯವನ್ನು ಪಡಿತಾ ಇದ್ದಾರೆ ಮೆಣಸಿನಲ್ಲಿ. ಮಾರುಕಟ್ಟೆಯಲ್ಲಿ ಕಾಳುಮೆಣಸಿನ ಸುಮಾರು ಸುಧಾರಿತ ತಳಿಗಳು ಲಭ್ಯವಿದ್ದು ಕಾಳುಮೆಣಸು ಬೆಳೆಗಾರರು ಸೂಕ್ತವಾದ ತಳಿ ಆಯ್ದುಕೊಳ್ಳಬಹುದು. ಸುಮಾರು ತಳಿಗಳನ್ನು ಸಂಸ್ಥೆಗಳು ರಿಲೀಸ್ ಮಾಡಿದೆ. 15-20 ಕರಿಮೆಣಸಿನ ತಳಿಗಳನ್ನು ಬಿಡುಗಡೆ ಮಾಡಿದೆ. ಈ ಎಲ್ಲ ತಳಿಗಳು ಈ ತಳಿಗಿಂತ ವಿಭಿನ್ನವಾಗಿದ್ದಾವೆ. ಸೊ ಆದರೆ ಇಳುವರಿ ಈ ಮಟ್ಟಕ್ಕೆ ಬರುವುದಿಲ್ಲ. ಅದು ಅವು ಏನು ಮಾಡ್ತವೆ ಅಂತ ಹೇಳಿದರೆ, ಅದರ ನಮ್ಮ ಪನ್ನೂರು ಒಂದು ನಾವು ಉದ್ದ 5 ಹೈಬ್ರಿಡ್ಡು, ಕೊತ್ತು ಉದ್ದ ಇದೆ, ಕಾಳುಗಳ ಸಂಖ್ಯೆ 80-120 ಇರುತ್ತೆ. ಎಲ್ಲ ಕಾಳುಗಳು ಕಟ್ಬಿಟ್ರೆ ಈವನ್ 140-150 ಕಾಳುಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆಗ ಬೇಗ ಬಂದಷ್ಟು ಅದು ಉದ್ದನೂ ಬರುತ್ತೆ, ಕಾಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದು ಗಿಡದ ಇಳುವರಿ ಬಂದು ನಮ್ಮ ಕೊಡಗಿನಲ್ಲಿ ತಗೊಂಡ್ರೆ ಒಂದು 1/4 ಕೆಜಿಯಿಂದ 30 ಕೆಜಿ ಕುಯ್ಯುವಂತಹ ಗಿಡದ ಇಳುವರಿ ಇದೆ ಈ ತಳಿಯಲ್ಲಿ. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಈ ವರ್ಷ ಬಂದಿದ್ದಂಥ ಬೆಳೆ ಬರೋ ವರ್ಷ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಆ ಭಾಗವನ್ನು ಬಿಟ್ಟು ಇನ್ನೊಂದು ಭಾಗದಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ. ನಾನು ಆಗಲೇ ತಳಿಗಳ ಬಗ್ಗೆ ಹೇಳ್ತಾ ಇದ್ದರೆ, ಕಳಿಮೆಣಸಿನಲ್ಲಿ ಪನ್ನೂರು ಸಂಸ್ಥೆಯಿಂದ, ಪನ್ನೂರು ಪೆಪ್ಪರ್ ಅಸೋಸಿಯೇಷನ್ ಪನ್ನೂರಿಂದ, ಪನ್ನೂರು 8 ಗಂಟೆ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಪನ್ನೂರು 1 ಒಳ್ಳೆ ಹೈಬ್ರಿಡ್ಡು. ಅದಾಗಲೇ ಎಲ್ಲ ನಮ್ಮ ಕರ್ನಾಟಕ ತೋಟಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ಇಳುವರಿಯನ್ನು ಕೊಟ್ಟಂಥ ತಳಿ. ಸೊ ಅದ್ರ ಜೊತೆಗೆ ಅವರಿಂದ ಪನ್ನೂರು 5 ಬಂದಿದೆ, ಪನ್ನೂರು 8 ಬಂದಿದೆ, ಇವೆಲ್ಲ ಇಳುವರಿಯನ್ನು ಕೊಡ್ತವೆ. ಆದರೆ ಇಳುವರಿಯ ಮಟ್ಟ ಪನ್ನೂರು 1 ಬರುವುದಿಲ್ಲ. ಮತ್ತು ನಮ್ಮ ಸಂಸ್ಥೆಯಾದ ಭಾರತೀಯ ಸಾಂಬಾರು ಬೆಳೆಗಳ ಸಂಸ್ಥೆ ಕಳ್ಳಿಕೋಟೆ, ನಮ್ಮಲ್ಲಿ ಕಳ್ಳಿಕೋಟೆಯಲ್ಲಿದೆ, ಸುಮಾರು ನಮ್ಮಲ್ಲಿ 3,000 ಏನು ಮೆಣಸಿನ ಬೇರೆ ಬೇರೆ ಕಲೆಕ್ಷನ್ಗಳನ್ನು ಮಾಡಿ ಇಟ್ಕೋ ಜರ್ಮೋಪ್ಲಾಸಮನ್ನು ಇಟ್ಟಿದ್ದಾವೆ. ಅದರಿಂದ ಸುಮಾರು 8 ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಶ್ರೀಕರ, ಶುಭಕರ ಇವೆಲ್ಲ ಕರಿಮುಂಡ ತಳಿಗಳು. ಹೂವು ಯಾವಾಗ ಬಂದರೂ ಕಾಯಿ ಕಟ್ಟುತ್ತೆ, ಅಷ್ಟಾಗಿ ಫೇಲ್ಯೂರ್ ಆಗೋದಿಲ್ಲ. ಅಂದರೆ ಸಣ್ಣ ತಳಿಗಳು. ಸೊ ಅಂದರೆ ಗಿಡವನ್ನು ಜಾಸ್ತಿ ಮಾಡಿಕೊಂಡು ಇಳುವರಿಯನ್ನು ಜಾಸ್ತಿ ಮಾಡ್ಬೋದು.
ಸೊ ಒಟ್ಟು ಒಂದು ಹೆಕ್ಟೇರ್ ಪ್ರಮಾಣದಲ್ಲಿ ಇಳುವರಿಯಲ್ಲಿ ಉತ್ತಮವಾಗಿ ಈ ತಳಿಗಳು ಇಳುವರಿಯನ್ನು ಕೊಡ್ತವೆ. ಇತ್ತೀಚೆಗೆ ನಾವು ಐಎಸ್ಆರ್ ಶಕ್ತಿ, ಐಎಸ್ಆರ್ ತೇವಮು ಮತ್ತು ಐಎಸ್ಆರ್ ಮಲಬಾರ್ ಎಕ್ಸೆಲ್ ಅಂತ ಮೂರು ತಳಿಗಳನ್ನು ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ಐಎಸ್ಆರ್ ಶಕ್ತಿ ಮತ್ತು ಐಎಸ್ಆರ್ ತೇವಮು ಕೊಳೆ ರೋಗ, ಇದಕ್ಕೊಂದು ಕೊಳೆ ರೋಗ ಬರುತ್ತೆ, ಕೊಳೆ ರೋಗ ನಿರೋಧಕ ಶಕ್ತಿಯನ್ನು ಪಡೆದಿರುವಂಥ ತಳಿ. ಸೊ ಈ ತಳಿಯನ್ನು ಬೆಳೆಯಲಿಕ್ಕೆ ತುಂಬ ಜನ ಈಗ ಮುಂದೆ ಬರ್ತಾ ಇದ್ದಾರೆ. ಸೊ ಆದಷ್ಟು ತಾವು ಎಲ್ಲ ರೈತರು ಸ್ವಲ್ಪ ಪ್ರಮಾಣದ ನರ್ಸರಿ ಗಿಡಗಳನ್ನು ನಮ್ಮ ಸಂಸ್ಥೆಯಿಂದ ತಗೊಂಡು ಅವರೇ ಗಿಡ ಮಾಡೋಕ್ಕೆ ಹೋದರೆ ತೋಟದಲ್ಲಿ ಜಾಸ್ತಿ ಈ ರೋಗ ನಿರೋಧಕ ತಳಿಗಳು ಲಭ್ಯ ಆಗುತ್ತೆ, ಅದು ಬೆಳೀಲಿಕ್ಕಾಗುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಹೇಳಿ ಕೊಡಗಿನಿಂದ ಒಂದು ಚಟ್ಟಳ್ಳಿ ಸ್ಟೇಷನ್ ಇದೆ, ಅದರಿಂದ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ವಿ. ನಾವು ಮತ್ತು ಅವರು, ನಮ್ಮ ಸಂಸ್ಥೆ ಮತ್ತು ನಮ್ಮ ಐ ಎಚ್ ಆರ್ ಬ್ಯಾಂಗ್ಳೂರ್ ಎರಡೂ ಸಂಸ್ಥೆಗಳು ಸೇರಿಕೊಂಡು ಒಂದು ತಳಿಯನ್ನು ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಬಿಡುಗಡೆ ಮಾಡಿವಿ. ಅದು ಕೊತ್ತು ಉದ್ದ ಇದೆ, ಸೊ ಇಳುವರಿಯ ಪ್ರಮಾಣ ಅಷ್ಟು ವ್ಯತ್ಯಾಸ ಇಲ್ಲ. ಸೊ ಇದನ್ನು ಸುದ ನಾವು ಬೆಳಿಬೋದು. ಇದು ಈ ತಳಿಗಳನ್ನು ಜಾಸ್ತಿ ಮಾಡಲಿಕ್ಕೆ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿದರೆ, ಎಲ್ಲರೂ ರೈತರನ್ನು ಸೇರಿ ಈ ಗಿಡವನ್ನು ಮಾಡಲಿಕ್ಕೆ ಮುಂದೆ ಬಂದರೆ ಈ ತಳಿಗಳು ರೈತರ ತೋಟದಲ್ಲಿ ಜಾಸ್ತಿ ಆಗ್ತವೆ. ಇಲ್ಲ ಅಂತ ಹೇಳಿದರೆ ನಮ್ಮ ನಾವು ಕೊಡುವಂಥ 100-200 ಗಿಡದಿಂದ ತೋಟ ಆಗಲಿಕ್ಕೆ ಆಗೋದಿಲ್ಲ. ಸೊ ಅವರು 200-300 ಗಿಡ ತಗೊಂಡು ಅವರು 1000 ಗಟ್ಟಲೆ ಮಾಡಿ ನೆಟ್ಟರೆ ಒಳ್ಳೆಯದಾಗುತ್ತೆ. ಕಾಂಡಕೊರಕ ಕೀಟ, ಥ್ರಿಪ್ಸ್ ನುಸಿ ಕಾಳು ಮೆಣಸಿನಲ್ಲಿ ಕಂಡುಬರುವ ಪ್ರಮುಖ ಕೀಟಗಳಾಗಿವೆ. ಈ ಕೀಟಬಾಧೆಯನ್ನು ತಡೆಯಲು ಕೀಟನಾಶಕಗಳನ್ನು ಕೊಯ್ಲು ನಂತರ ಸಿಂಪರಣೆ ಮಾಡುವುದು ಸೂಕ್ತ. ಇಲ್ಲಲ್ಲಿ ಕೀಟಗಳು ಅಂತ ಹೇಳಿದರೆ, ಮೆಣಸಿನಲ್ಲಿ ಕಾಣುವಂತಹ ಕೀಟಗಳು ಅಂತ ಹೇಳಿದರೆ, ಒಂದು ಕಾಂಡಕೊರಕ ಬರುತ್ತೆ, ಅದೇನು ಅಂಥ ದೊಡ್ಡದಿಲ್ಲ. ಎಲೆಗಳ ಮೇಲೆ ಥ್ರಿಪ್ಸ್ ಅಂತ ಬರುತ್ತೆ, ಎಲೆಗಳ ಮೇಲೆ ಸ್ಕೇಲ್ಸ್ ಅಂತ ಬರುತ್ತೆ. ಸೊ ಅವುಗಳೇನಾದ್ರು ಕಂಡರೆ, ಅಂದರೆ ಎಲೆಗಳೆಲ್ಲ ಹಿಂದೆ ಚರ್ಮದ ಥರ ಆಗ್ತವೆ, ಅದನ್ನು ಕಂಡರೆ ಇಮಿಡಾಕ್ಲೋರೋಫಿಡ್ 0.3 mL/L ಸಿಂಪಡಣೆ ಮಾಡಿಕೊಂಡ್ರೆ, ಅಂದರೆ ಈ ಕೀಟನಾಶಕವನ್ನು ಕುಯ್ದ ನಂತರ ಸಿಂಪಡಣೆ ಮಾಡಬೇಕು. ಕುಯ್ಲಿಕ್ಕೆ ಇನ್ನು ಒಂದು ತಿಂಗಳು 2 ತಿಂಗಳು ಇದ್ದಾಗ ಸಿಂಪಡಣೆ ಮಾಡಲಿಕ್ಕೆ ನಾವು ಹೇಳ್ತಾ ಇಲ್ಲ. ಯಾವುದೇ ಕೀಟನಾಶಕವನ್ನು ಕುಯ್ದ ನಂತರ, ಈಗ ನಾವು ಕುಯ್ದಾಗಿದೆ, ಈಗ ಅವರು ಬೇಕಿದ್ದರೆ ತೋಟಕ್ಕೆಲ್ಲ ಒಂದು ಸಿಂಪಡಣೆ ಮಾಡಿಕೊಂಡ್ರೆ ತಪ್ಪೇನಿಲ್ಲ. ಸೊ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಎಲ್ಲಿ ಗಿಡ ಯಾವ ಗಿಡಕ್ಕೆ ಬಂದಿದೆ ಈ ಏನು ನಾನು ಹೇಳಿ ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಏನು ಹೇಳಿದರೆ, ಈಗ ಸ್ಕೇಲ್ ಇನ್ಸೆಕ್ಟ್ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ, ಎಲೆಗಳು ಒಣಗಾಗ್ಲಿಕ್ಕೆ ಶುರುವಾಗುತ್ತೆ. ಆ ಒಂದು ಗಿಡದಲ್ಲಿ ಒಂದಷ್ಟು ಪ್ರಮಾಣದ ಎಲೆ ಒಣಗೋಗ್ಬಿಡುತ್ತೆ, ತುಂಬ ವರ್ಷ ಬಿಟ್ಟರೆ ಓಲ್ ಗಿಡನೇ ಒಣಗೋಗ್ಬಿಡುತ್ತೆ. ಅದನ್ನು ನಿರ್ವಹಣೆ ಮಾಡೋದು ಬಹಳ ಈಸಿ. ಒಂದು ಸಿಸ್ಟಮಿಕ್ ಫಂಗಿಸೈಡ್ ಅಥವಾ ಇನ್ಸೆಕ್ಟಿಸೈಡನ್ನು, ಅಂದರೆ ಕೀಟನಾಶಕವನ್ನು ನಾವು ಸಿಂಪಡಣೆ ಮಾಡಬೇಕು. ಅದನ್ನು 0.3 mL/L ಅದನ್ನು ರೆಕಮೆಂಡ್ ಮಾಡಿದ್ದಾರೆ. ಸೊ ಅದನ್ನು ನಾವು ಸಿಂಪಡಣೆ ಮಾಡಿದರೆ, ಬಂದಂಥ ಭಾಗಕ್ಕೆ ಸಿಂಪಡಣೆ ಮಾಡಿದರೆ 2 ಸಾರಿ ಮಾಡಿದರೆ ಅದು ನಿಂತೋಗುತ್ತೆ. ಸೊ ಆದ್ದರಿಂದ ನಾವು ಮೇ ಜೂನ್ ತಿಂಗಳುಗಳಲ್ಲಿ ಸಿಂಪಡಣೆಯನ್ನು ಮಾಡಿಕೊಂಡು ಈ ಕೀಟವನ್ನು ನಿಯಂತ್ರಣ ಮಾಡ್ಕೋಬೇಕಂತ. ಮತ್ತು ರೋಗಗಳು ಅಂತ ಹೇಳಿದಾಗ, 2 ಮುಖ್ಯ ರೋಗಗಳು. ಈ ಕರಿಮೆಣಸಿಗೆ ತುಂಬ ರೋಗಗಳು ಅಂತ ಏನಿಲ್ಲ, ನನ್ನ ಪ್ರಕಾರ ಓನ್ಲಿ ಒಂದೇ ಒಂದು ದೊಡ್ಡ ರೋಗ, ಕೊಳೆ ರೋಗ ಅಂತ ಬರುತ್ತೆ, ಬಂದರೆ ಹೋಯ್ತು. ಸೊ ಬರ್ದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಅದೇನಾಗುತ್ತೆ ಅಂದರೆ, ಬಂದರೆ ಬೇರಿಗೆ ಬಂದುಬಿಡುತ್ತೆ, ಬೇರಿಗೆ ಆಗ್ಬಿಟ್ಟು ಅದು ಫುಟ್ ರಾಟ್ ಅಂತಾರೆ, ಕ್ವಿಕ್ ವಿಲ್ಟ್ ಅಂತಾರೆ, ಅದು ಸತ್ತೋಗ್ಬಿಡುತ್ತೆ ಗಿಡ. ಸೊ ಆದ್ದರಿಂದ ಏನು ಮಾಡಬೇಕು ಅಂತಂದರೆ, ಬರ್ದಂಗೆ ನೋಡ್ಕೊಳ್ಳಿಕ್ಕೆ ಏನು ಮಾಡೋಕ್ಕಾಗುತ್ತೆ ನೋಡಬೇಕು. ಒಂದು, ನೆರಳಿನ ನಿಯಂತ್ರಣ ಮಾಡ್ಕೊಂಡಿರ್ಬೇಕು. ಜಾಸ್ತಿ ನೆರಳಿದರೆ ಕೊಳೆ ರೋಗ ಬರುತ್ತೆ. ಸೊ ಜಾಸ್ತಿ ಮಳೆ ಆದರೆ ಕೊಳೆ ರೋಗ ಬರುತ್ತೆ. ಸೊ ಜಾಸ್ತಿ ಮಳೆ ಆಗುತ್ತೆ ಅಂತ ಹೇಳಿದರೆ, ಅವಾಗ ಏನು ಮಾಡಬೇಕು, ನೀರು ನಿಲ್ದಂಗೆ ಏನಾದ್ರು ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳಿದರೆ, ಮೇ ಜೂನ್ನಲ್ಲೇ ನಾವು ಚರಂಡಿ ವ್ಯವಸ್ಥೆಯನ್ನು ತೋಟಗಳಲ್ಲಿ ಮಾಡಿರ್ಬೇಕು. ಈಗಾಗಲೇ 2 ವರ್ಷದಿಂದ ಈ ಸಮಸ್ಯೆ ಜಾಸ್ತಿ ಆಗಿದೆ. ಈಗ ನಾನು ಬರಬೇಕಾದ್ರೆ ಯಾರು ಹೇಳ್ತಾ ಇದ್ದೆ, ಸೊ 10,000 ಗಿಡದಲ್ಲಿ ಈಗ ನನ್ನ ಹತ್ರ 2,000 ಗಿಡ ಉಳ್ಕೊಂಡಿದೆ ಸರ್ ಅಂತ. ಮೇಯ್ನ್ ಸಮಸ್ಯೆ ಅಂತ ಹೇಳಿದರೆ ಚರಂಡಿ ವ್ಯವಸ್ಥೆ. ಸೊ ಮಳೆ ಏನಾಗುತ್ತೆ ಅಂತ ಹೇಳಿದರೆ, ಕೊಡಗಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದಿನ ಬೀಳ್ತಾನೆ ಇರುತ್ತೆ, ಗಂಟೆಗೆ ಬೀಳ್ತಾನೆ ಇದೆ. ಸೊ ಎಷ್ಟೇ ಭೂಮಿಯಿಂದ ನೀರು ಬಸ್ದು ಹೋದರೂ ತಿರ್ಗಾ ತುಂಬಿಕೊಂಡ್ಬಿಡುತ್ತೆ. ಸೊ ಅದು ತುಂಬಿಕೊಂಡಿದ್ದ ಹೊತ್ತು ಒಂದು ವಾರ ತುಂಬಿಟ್ರೆ ಬೇರು ಕೊಳೆತೋಗ್ಬಿಡುತ್ತೆ. ಸೊ ಆನಂತರ ಅದು ಕೊಳೆ ರೋಗ ತಿಳ್ಕೊಳುತ್ತೆ. ಆದ್ದರಿಂದ ನಮ್ಮ ಶಿಲೀಂದ್ರನಾಶಕಕ್ಕಿಂತ ಡ್ರೈನೇಜ್ ಮಾಡೋದು ಅಥವಾ ಚರಂಡಿ ವ್ಯವಸ್ಥೆ ಮಾಡೋದೇ ಬಹಳ ಮುಖ್ಯ. ಆನಂತರ ನಮ್ಮ ಶಿಲೀಂದ್ರನಾಶಕಗಳು ಹೆಲ್ಪ್ ಮಾಡ್ತವೆ. ಸೊ ಶಿಲೀಂದ್ರನಾಶಕಗಳು ಯಾವ್ಯಾವ್ದಿದೆ ಅಂತ ಹೇಳಿದರೆ, ಒಂದು ನಾವು ಯಾವಾಗ ಹೇಳ್ತೇವೆ ಅಂದರೆ, ವರ್ಷಕ್ಕೆ 2 ಬಾರಿ ಬೋಡೋ ದ್ರಾವಣವನ್ನು ಮೆಣಸಿನ ಗಿಡಕ್ಕೆ ಹೊಡೀರಿ ಅಂತ ಹೇಳ್ತೇವೆ. ಒಂದು ಮಳೆ ಶುರುವಾದಾಗ ಮೇ ಜೂನ್ನಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಎರಡನೇ ಮಳೆ ಬರೋದ್ರೊಳಗೆ. ಅವಾಗ ಏನಾಗುತ್ತೆ, ಎಲೆ ಕೊಳೆ ರೋಗ ಬರೋದು ನಿಂತೋಗುತ್ತೆ. ಸೊ ಇದನ್ನು ಹೊಡಿಲಿಕ್ಕೆ ಏನಾಗುತ್ತೆ ಅಂತ ಹೇಳಿದರೆ, ಅವರಿಗೆ ಕಾಳು ಬಂದಿರಬೇಕು, ಹೂವು ಬಂದಿರಬೇಕು. ಹೂವು ಬರದೇ ಇದ್ದರೆ ಹೊಡೆದಿಕ್ಕೆ ಮನಸ್ಸಿರುವುದಿಲ್ಲ. ಸೊ ಆದ್ದರಿಂದಲೇ ಅವರು ಇದು ಮಾಡಿಬಿಡ್ತಾರೆ, ನಿಧಾನ ಮಾಡಿಬಿಟ್ಟು ಹೊಡೆದಿರೋದಿಲ್ಲ, ಅವಾಗ ಕೊಳೆ ಬರೋ ಚಾನ್ಸಸ್ ಇದೆ. ಎರಡನೇದು ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಬುಡಕ್ಕೆ ಒಯ್ದು ಬುಡ ಕೊಳೆ ರೋಗ ಬರುತ್ತೆ. ಸೊ ಅದನ್ನು ನಾವು ಮೇ ಜೂನ್ನಲ್ಲಿ ಒಂದು ಸಾರಿ 5 ಲೀಟ್ರು 2 ಗ್ರಾಮು ಪ್ರತಿ ಲೀಟ್ರ್ನಲ್ಲಿ ಕರಗಿಸಿ 5 ಲೀಟ್ರ್ನಷ್ಟು 5-10 ಲೀಟ್ರಷ್ಟು ಆ ಗಿಡದ ಬುಡಕ್ಕೆ ಸುರಿಬೇಕು. ಸೊ ಅದನ್ನು ಸುರಿದು ಮತ್ತೆ ಸೆಪ್ಟೆಂಬರ್ನಲ್ಲಿ ಇನ್ನೊಂದು ಸಾರಿ ಸುರಿದ್ರೆ ಬುಡ ಕೊಳೆ ರೋಗ ನಿಯಂತ್ರಣಕ್ಕೆ ಬರುತ್ತೆ.
ಸೊ ಮತ್ತೆ ರೋಗ ಆಗಲೇ ಬಂದೇ ಬಿಟ್ಟಿದೆ ಅಂತ ಹೇಳಿದಾಗ ಈ ಎರಡೂ ಕೆಮಿಕಲ್ಸ್ಗಳು ವರ್ಕ್ ಮಾಡೋದಿಲ್ಲ. ಸೊ ಆವಾಗ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ ಅಂತ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಇದೆ. ಸೊ ಅದನ್ನು ತಗೊಂಡು ನಾವು ಸಿಂಪರಣೆ ಮಾಡಬೇಕು, ಮತ್ತು ಗಿಡದ ಬುಡಕ್ಕೆ ಒಂದು ಲೀಟ್ರಷ್ಟು ಉಯ್ಯಬೇಕು. ಸೊ ಮತ್ತೆ ಬಿದ್ದಿರುವಂತಹ ಎಲೆ, ಕಾಂಡ, ಕೊತ್ತು ಎಲ್ಲ ತೆಗೆದು ಸುಟ್ಟಾಕಬೇಕು. ಸೊ ಒಂದು ಎರಡು ಸಾರಿ ಮತ್ತೆ 15 ದಿನ ಬಿಟ್ಟು ಇನ್ನೊಂದು ಸಾರಿ ಮಾಡಿದರೆ ಈ ರೋಗವನ್ನು ನಿಯಂತ್ರಣಕ್ಕೆ ಬರುತ್ತೆ ತೋಟದಲ್ಲಿ. ಅಥವಾ ಇಲ್ಲ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ತೋಟಕ್ಕೆಲ್ಲ ಹರಡಿಬಿಟ್ಟು ಸಾವಿರಗಟ್ಟಲೆ ಬಳ್ಳಿಗಳು ಸತ್ತೋಗ್ಬಿಡ್ತವೆ. ರೈತ ಬಾಂಧವರು ಸೂಕ್ತ ತಳಿಯನ್ನು ಆಯ್ದುಕೊಂಡು ಸಕಾಲಕ್ಕೆ ಗೊಬ್ಬರ ಪೂರೈಕೆ ಮಾಡಿ ಕೀಟ ರೋಗಗಳಿಂದ ಕಾಳು ಮೆಣಸನ್ನು ರಕ್ಷಿಸಿದಲ್ಲಿ ಉತ್ತಮ ಇಳುವರಿ ಪಡೆಯಬಹುದು ಮತ್ತು ಹೆಚ್ಚಿನ ಲಾಭವನ್ನು ಅಪೇಕ್ಷಿಸಬಹುದಾಗಿದೆ. ಸೊ ಅದ್ರ ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದೇನೆ, ತೂಕ ತೂಕ ಅಂತ ಹೇಳಿದರೆ ಡೆನ್ಸಿಟಿ ಅಂತಾರೆ. ಸೊ ಒಂದು ಲೀಟರ್ ಮೆಣಸಿನ ತೂಕ 520 ಗ್ರಾಮಿಂದ 580 ಗ್ರಾಮ್ ಬಂದರೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಈಗ ಏನು ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಬೇರೆ ಬೇರೆ ತಗೊಂಡು ಅದನ್ನು 520 ಗ್ರಾಮ್ ಬರುವಂಗೆ ಮಿಕ್ಸ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ತೂಕ ಬರಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಕಾಂಪೋಸ್ಟನ್ನು ಕೊಡಬೇಕು. ಮತ್ತು ಇತ್ತೀಚೆಗೆ ನಾವು ಬಯೋಕಂಟ್ರೋಲ್ ಏಜೆಂಟ್ಸ್ಗಳನ್ನು ರೋಗ ಮತ್ತು ಕೀಟ ನಿರ್ವಹಣೆಗೆ ಬಿಡುಗಡೆ ಮಾಡಿದ್ದೇವೆ. ಅಂದರೆ ಟ್ರೈಕೋಡರ್ಮಾ ಇದೆ, ಕೊಚ್ಚೋನಿಯಾ, ಈ ಎರಡೂ ಸಿಗ್ತಾ ಇದೆ, ಸುಮಾರು ನಮ್ಮ ಸಂಸ್ಥೆಗಳಲ್ಲಿ ಸಿಗುತ್ತೆ, ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಅದನ್ನು ತಗೊಂಡು ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿ ಹಾಕೋಬೋದು. ಅಂದರೆ ಅದರಿಂದನೇ ರೋಗ ನಿಲ್ಲುತ್ತೆ ಅನ್ನೋರು ಕೆಲವರು ಇದ್ದಾರೆ. ಆದರೆ ನನ್ನ ಪ್ರಕಾರ ಇಂಟಿಗ್ರೇಟೆಡ್ ಮಾಡಿಕೊಂಡು ಮ್ಯಾನೇಜ್ ಮಾಡಿದರೆ ನಮಗೆ ಇಳುವರಿಯ ಪ್ರಮಾಣ ಕಡಿಮೆ ಆಗೋದಿಲ್ಲ, ತೋಟದಲ್ಲಿ ರೋಗವೂ ಕಡಿಮೆ ಇರುತ್ತೆ, ಆಗ ಮ್ಯಾನೇಜ್ ಮಾಡ್ಬೋದು. ಮತ್ತು ಮೆಣಸು ಕಪ್ಪಾಗಿರಬೇಕು. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮೆಣಸು ಕೆಂಚಿಗಾಗ್ತಾ ಇದೆ. ಅದು ಏನಕ್ಕೆ ಅಂತ ಹೇಳಿದರೆ, ಒಂದು ನಾವು ಕುಯ್ದುಬಿಟ್ಟು ಒಣಗಿಸ್ಲಿಕ್ಕೆ ಬಿಸಿಲಿಗೆ ಹಾಕ್ತೇವೆ, ಸೊ ಅದು ಕೆಂಚು ಹಾಕ್ತಾ ಇದೆ. ಆದ್ದರಿಂದ ಏನು ಮಾಡಬೇಕು, ಚೆನ್ನಾಗಿ ಬಲಿತ ಮೆಣಸನ್ನು ಕುಯ್ದು ಸೊ ಅದನ್ನು ಒಂದು ಪ್ಲಾಸ್ಟಿಕ್ ಹಾಳೆ, ಅಂದರೆ ಹಳಿ ಹಸಿರು ಮೆಣಸನ್ನು ನಾವು ಪ್ಲಾಸ್ಟಿಕ್ ಹರಡಿಬಿಟ್ಟು ಭೂಮಿ ಮೇಲೆ ಅಥವಾ ಏನು ಕಣದಲ್ಲಿ ಹರಡಿ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಳೆಯನ್ನು ಮುಚ್ಚಬೇಕು. ನರ್ಸರಿ ಟ್ರಾನ್ಸ್ಪರೆಂಟ್ ಹಾಳೆಯನ್ನು ಮುಚ್ಚಿದರೆ, ಸೀಟನ್ನು ಮುಚ್ಚಿದರೆ ಅದರಲ್ಲಿ ಇಮ್ಯುಡಿಟಿ ಎಲ್ಲ ಟೆಂಪರೇಚರ್ ಬಿಲ್ಟಪ್ ಆಗುತ್ತೆ, 60-70 ಡಿಗ್ರಿ ಒಳಗೇ ಬರುತ್ತೆ. ಸೊ ಆ ಸೋಲರೈಸೇಷನ್ ಎಫೆಕ್ಟು ಆಗುತ್ತೆ, ಅಲ್ಲಿರೋ ಕ್ರಿಮಿಕೀಟಗಳು ಸಾಯುತ್ತೆ. ಸ್ವಲ್ಪ ಬ್ರೋಡೋ ದ್ರಾವಣ ಅಥವಾ ಯಾವುದೇ ಒಂದು ಕೀಟನಾಶಕ ಶಿಲೀಂಧ್ರ ನಾಶಕ ಯಾವುದೇ ಇದ್ದರೆ ಅದನ್ನು ಈಚೆ ಬರುತ್ತೆ. ಸೊ ಮತ್ತೆ ಮೆಣಸು ಚೆನ್ನಾಗಿ ಕಪ್ಪಾಗುತ್ತೆ ಒಂದು ದಿನ, ಮೊದಲನೇ ದಿನ. ಎರಡನೇ ದಿನ ನಾರ್ಮಲ್ಲಿ ಏನು ಒಣಗಿಸ್ತೇವೆ, 2 ದಿನ ಅಥವಾ 3 ದಿನ ಒಣಗಿಸ್ತೇವೆ, 2 ದಿನ ಸಾಕಾಗುತ್ತೆ ಅಥವಾ 3 ದಿನ ಒಣಗಿಸ್ತಾರೆ. ಸೊ ಅದನ್ನು ನೋಡ್ಕೊಂಡು ಒಣಗಿಸ್ಕೋಬೋದು ಮೊದಲನೇ ದಿನದ ಮೆಣಸನ್ನು. ಸೊ ಭೂಮಿ ಅಂದರೆ ಮೇಲೆ ಕಣದ ಮೇಲೆ ಹಾಕಿಬಿಟ್ಟು ಆನಂತರ ಶೀಟನ್ನು ಅದ್ರ ಮೇಲೆ ಮುಚ್ಚಿರಬೇಕು, ಅದು ಸೋಲರೈಸೇಷನ್ ಎಫೆಕ್ಟ್ ಕೊಡುತ್ತೆ. ಸೊ ಒಂದು ದಿನ 10 ಗಂಟೆಗೆ ಹಾಕಿದರೆ 4 ಗಂಟೆ ಇಟ್ಟು ಆನಂತರ ಅದನ್ನು ತಕ್ಕೋಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ಹಳೆ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಇವತ್ತು ಮೊದಲನೇ ದಿನ ಹಾಕಿ ಅದನ್ನು ಸಾಯಂಕಾಲ ಗುಡ್ಡೆ ಮಾಡಿ ಮತ್ತು ಅದಕ್ಕೆಲ್ಲ ನೀರನ್ನು ಹಾಕಿ ಬಿಸಿನೀರನ್ನು ಹಾಕಿ ರಾತ್ರಿ ಎಲ್ಲ ಹಿಟ್ಟಿದ್ದು ತಿರುಗಾ ಹಾಕ್ತಾರೆ, ಅಷ್ಟಾಗಿ ಕೆಂಪು ಕಪ್ಪು ಆಗ್ತಾ ಇಲ್ಲ, ಬ್ಲ್ಯಾಂಚಿಂಗ್ ಎಫೆಕ್ಟ್ ಅಂತ. ಇಲ್ಲ ಅಂದರೆ CFTRI ಅವರು ಒಂದು ಮೆಥಡನ್ನು ಮಾಡಿದ್ದಾರೆ, ಹಸಿ ಮೆಣಸನ್ನು ನಾವು ಕುಯ್ದು ಬೇರ್ಪಡಿಸಿದ ಮೇಲೆ ಹಸಿ ಮೆಣಸನ್ನು ತಗೊಂಡು ಪೆಪ್ಪರನ್ನು ಹಸಿ ಮೆಣಸನ್ನು 1 ನಿಮಿಷ ಕುದಿಯುವ ನೀರಿನಲ್ಲಿ ಹದ್ದಬೇಕು. ಅಂದರೆ ನೀರು ಕುದಿತಾನೆ ಇರಬೇಕು, ಅದಕ್ಕೆ ಹದಿಬೇಕು, ತೆಗಿಬೇಕು, ತಿರುಗಾ ಕುದಿಸ್ಬೇಕು, ಹದಿಬೇಕು, ತೆಗಿಬೇಕು. ಆದರೆ ತುಂಬ ಬೆಳೆಯೋರೀಗ ಒಂದು ದಿನಕ್ಕೆ 3 ಟನ್ ಬೆಳೆಯೋರು ಕುಯ್ಯೋರಿದ್ದಾರೆ, 1 ಟನ್ ಕುಯ್ಯೋರಿದ್ದಾರೆ, ಅಂಥವ್ರಿಗೆಲ್ಲ ಕಷ್ಟ ಆಗ್ತಾಯಿದೆ. 200-300 ಕೆಜಿ ಕುಯ್ಯೋರು ಮಾಡ್ತಾಯಿದ್ದಾರೆ, ಆ ಪದ್ಧತಿಯನ್ನು ಚೆನ್ನಾಗಿ ಬರುತ್ತೆ, ಅದನ್ನು ಸುದಾ ಮಾಡ್ಬೋದು. ಅಂದರೆ ಕಪ್ಪು ಮೆಣಸನ್ನು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ಒಂದು. ಸೊ ನಾನು ಆಗಲೇ ತಳಿಗಳು ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಎಲ್ಲಿ ಕೊಳೆ ತುಂಬ ಜನ ಜಾಸ್ತಿ ಆಗುತ್ತೆ, ಹಳದಿ ರೋಗ ಜಾಸ್ತಿ ಬರುತ್ತೆ ಅಂದರೆ ಗ್ರಾಫ್ಟೆಡ್ ಪೇಪರನ್ನು ಮಾಡಿದ್ದಾರೆ. ಸೊ ಗ್ರಾಫ್ಟೆಡ್ ಅಂತ ಹೇಳಿದ್ರೆ ಪೈಪರ್ ಕೊಲುಬ್ರಿನಮ್ ಅಂತ ಒಂದು ಬ್ರೆಜಿಲ್ ಹಿಪ್ಪಲಿ ಅಂತಾರೆ, ಆ ಗಿಡಕ್ಕೆ ಮೆಣಸನ್ನು ನಾವು ಕಸಿ ಮಾಡ್ಬೋದು. ಯಾವುದೇ ಒಂದು ತಳಿಯನ್ನು ತಗೊಂಡು ಕಸಿ ಮಾಡಿದರೆ ಆ ಬ್ರೆಜಿಲ್ ಹಿಪ್ಪಲಿ ಬೇರಿಗೆ ಕೊಳೆ ರೋಗ ಬರುವುದಿಲ್ಲ. ಸೊ ನಮ್ಮ ಸಿರ್ಸಿ ಏರಿಯಾ ಮತ್ತು ಎಕ್ಸ್ಪೆಷಲಿ ಕುಮಟಾ ಆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನೀರು ಯಾವಾಗಲೂ ನಿಲ್ಲೋ ಜಾಗಗಳಿರುತ್ತೆ, ಎಲ್ಲ ಮೆಣಸಾಕಿ ಸೋತೋಗ್ಬಿಟ್ಟಿದ್ದಾರೆ ಅವರೆಲ್ಲ. ಎಷ್ಟೇ ಸಾರಿ ಹಾಕಿದ್ರೂ ಅದು ಕೊಳೆ ನೀರು ನಿಂತುಬಿಟ್ಟು ಕೊಳೆ ಬಂದು ಹೋಗಲೇ ಬಿಡ್ತಿದೆ. ಅಲ್ಲಿ ಈ ಪದ್ಧತಿ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡು ರೈತರು ಬೆಳೀತಿದ್ದಾರೆ, ಅದು ಒಂದು ಒಳ್ಳೆಯದು. ಮತ್ತು ತುಂಬ ರೈತರೇ ನರ್ಸರಿಗಳನ್ನು ಮಾಡಿ ತುಂಬ ಜನಕ್ಕೆ ಮಾರ್ತಾಯಿದ್ದಾರೆ, 30 ರೂಪಾಯಿ ರೇಟ್ನಲ್ಲಿ ಮಾರ್ತಾರೆ. ಸೊ ಎನಿವೇರ್ ಯಾರೋ ಮಾಡಿಕೊಡೋಕಿದ್ದಾರೆ, ಅದರಿಂದ ಅದು ಎಲ್ಲ ಆ ಪ್ರದೇಶಗಳಲ್ಲಿ ತುಂಬ, ಅಂದರೆ ಕಾಫಿ ತೋಟಗಳಲ್ಲಿ ಈ ಪದ್ಧತಿ ಆಗೋದಿಲ್ಲ, ಈ ಟೆಕ್ನಾಲಜಿ ವರ್ಕ್ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ನೀರು ಬೇಕು, ವರ್ಷ ಎಲ್ಲ ನೀರಿರಬೇಕು, ಇಲ್ಲಿ ನೀರಿರಲ್ಲ. ಸೊ ಹಾಕದಾಗ ನೀರಿರುತ್ತೆ, ಮಳೆಗಾಲದಲ್ಲಿ ನೀರಿರುತ್ತೆ, ಬೇಸಿಗೆಯಲ್ಲಿ ನೀರೇ ಇರಲ್ಲ, ಒಣಗೋಗ್ಬಿಡುತ್ತೆ. ಸೊ ಅದರಿಂದ ನಮ್ಮ ಕಾಫಿ ತೋಟಗಳಲ್ಲಿ ಈ ಪದ್ಧತಿ ಅಷ್ಟಾಗಿ ಪ್ರಚಲಿತದಲ್ಲಿಲ್ಲ, ಅಡಿಕೆ ತೋಟಗಳಲ್ಲಿ ಚೆನ್ನಾಗಿ ಬರ್ತಾ ಇದೆ.